ಆಟ ಆಡೋರೊಳಗೆ ಅನ್ಯಾಯ ಮಾಡ್ತಾರೆ ಅಂದ್ರೆ ಬಿಜೆಪಿ ಸರ್ಕಾರ. ಎಲ್ಲಿ ನೋಡಿ ಜನ ನೋಡಿ ಎಲ್ಲ ಉಗಿತಾರೆ. ಆಮ್ ಆದ್ಮಿ ಪಾರ್ಟಿ ಬರುತ್ತೆ ಏನು ಸರ್ ಅದು ಯಾಕೆ ಗೊತ್ತಾ ಇವ್ರದೇ ಇನ್ನ ಪಕ್ಷ ನಮ್ಮ ಕರ್ನಾಟಕದ ಪಕ್ಷನೇ ಬರಲ್ಲ ಅಂದ್ರೆ ಅವ್ರದ್ದು ಅಲ್ಲಿನ ಡೆಲ್ಲಿಗಿರೋ ಪಕ್ಷ ಹೆಂಗ್ ಬರ್ತದೆ ಸರ್? ಸರ್ ಯಾರು ಮುಖ್ಯಮಂತ್ರಿ ಜನರಿಗೆ ಒಳ್ಳೆಯದು ರಾಜ್ಯದ ಮಟ್ಟಿಗೆ? ಸಿದ್ದರಾಮಯ್ಯ ಸರ್. ಯಾಕೆ ಸರ್? ಬಿಜೆಪಿ ಅವರು ಈಗ ಅವರಿಗೆ ಇದು ಗೊತ್ತಿಲ್ಲ. ಮುಖ್ಯಮಂತ್ರಿ ಬಸವರಾಜ ಏನಿಲ್ಲ ಸರ್ ಅವರು ಏನ್ ಮಾಡ್ತಾರೆ ಹೇಳಿ ಏನು ಏನು ಅವ್ರು ಏನು ಅಭಿವೃದ್ಧಿ ಕೆಲಸ ಯಾವುದು ಮಾಡ್ತಿಲ್ಲ ಯಾರು ಇದಿಲ್ಲ. ನಮ್ಮ ಇವತ್ತು ಗ್ಯಾಸ್ ರೇಟ್ ಕೇಳ್ಬಿಟ್ರೆ ಇವತ್ತು ರಾಪಿಟ್ಟು ಇವತ್ತು ನಮ್ಮದು ಒಂದು ಇದು ಓಪನ್ ಮಾಡಿ ಕ್ಯಾನ್ಸಲ್ ಮಾಡ್ಸಕ್ಕೆ ಯೋಗ್ತಿಲ್ಲ ಅವರಿಗೆ. ಇವತ್ತು ಒಂದು ಆಟೋ ಡ್ರೈವರ್ ಏನೇನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾ ಅವ್ರಿಗೆ? ಹಾಂ ಬೀದಿ ಬೀದಿ ಅಲಿತಿದ್ದೀವಿ ಅವ್ರಿಗೆ ಅವ್ರಿಗೆ ಹೆಂಗೆ ಗೊತ್ತು ಬಂಡವಾಳ ಹಾಕಿರೋದು ನಾವು ವರ್ಷಕ್ಕೆ ಸಾವಿರ ಸಚಿವರು ಇಲ್ಲಿ ಒಳ್ಳೇದು ಅನ್ನೋದು ಇವತ್ತು ಇಲ್ಲ ಸರ್ ಅವರು ಬೆಳಿಗ್ಗೆ 500 ರೂಪಾಯಿ ಮಾಡಿಲ್ಲ ಸರ್ ನಾವು. ನೆಕ್ಸ್ಟ್ ಬಿಜೆಪಿ ಬಂದು ಅವರೇನಾದರೂ ಗೋಲ್ಮಾಲ್ ಕೆಲಸ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ ಜನ ತುಳಿತಾರೆ ಅಷ್ಟೇ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಜೊತೆಗೆ ಯಾವ ರೀತಿ ಇದೆ ಈಗ ನಾವು ನಾಗಚಂದ್ರ ಬಳಿ ಇದ್ದೀವಿ. ಇಲ್ಲಿ ಕೂಡ ಹಲವಾರು ಚಾಲಕರು ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪರಶುರಾಮ್ ಅಂತ. ಸರ್ ಈಗ ಸ್ಥಳೀಯ ಶಾಸಕರು ಈ ಒಂದು ಏರಿಯಾಗೆ ಯಾರು? ಮಂಜಣ್ಣರು. ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅವರು. ಓಕೆ, ಚೆನ್ನಾಗಿ ಮಾಡ್ತಾರೆ ಕೆಲಸ, ಚೆನ್ನಾಗಿ ಮಾಡ್ತಾರೆ. ಪರವಾಗಿಲ್ಲ, ಇನ್ನೇನು ವಿಧಾನಸಭಾ ಚುನಾವಣೆ ಹತ್ರ ಇದೆ. ಸರ್ JDSನಿಂದ ಅವ್ರು ನಿಲ್ತಿದ್ದಾರೆ, BJPಯಿಂದ ಮುನ್ರಾಜು ಹಳೆ MLA ಮತ್ತೆ ಅವರು ನಿಲ್ತಾ ಇದ್ದಾರೆ. ಅವ್ರ ಜೊತೆ ಲೋಕೇಶ್ ಗೌಡ ಅನ್ನೋರು ಕೂಡ ಅಭ್ಯರ್ಥಿ ಟಿಕೆಟ್ ಆಕಾಂಕ್ಷಿ ಇದ್ದಾರೆ. ಕಾಂಗ್ರೆಸ್ ಇಂದ 5 ಜನ ಅವರೇ. ಸೊ ನಿಮ್ಗೆ ಕ್ಷೇತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಲ್ಲಿ ಐತೆ. ಸೊ ಏನಂತೀರಾ ನೀವು? ಮಂಜಣ್ಣರ ಸರ್ ಪಕ್ಕ ಈ ಸರಿ. ಹೌದು ಪಕ್ಕ ಪಕ್ಕ ಅವರೇ. ಯಾಕೆ ಕೆಲಸ ಮಾಡಿದಾರೆ? ಕೆಲಸ ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರ ಕೆಲಸ. ಪಾಪ ಕೆಲಸ ಚೆನ್ನಾಗಿ ಮಾಡ್ಯಾರೆ ಅವರೇ. ಮಂಜಣ್ಣರೇ ಗೆಲ್ಲದು ನನಗೆ ಗೊತ್ತಿರಂಗೆ ವಿಚಾರದಲ್ಲಿ. ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಚುನಾವಣೆ ಆದ ತಕ್ಷಣ ಎಲ್ಲ ಶಾಸಕರು ಕೆಲಸ ಮಾಡ್ತಾರೆ, ಇಲ್ಲಿ ಚುನಾವಣೆ ಟೈಮಲ್ಲಿ ಮಾತ್ರ ಕೆಲಸ ನಡೀತಿದ್ಯಾ? ಇನ್ನೂ ಒಂದು ಏನಾಗಿದೆ ಗೊತ್ತಾ, ಅವರಿಗೆ ಅನ್ನದಾನ ಅವರಿಗೆ ಬಿಡುಗಡೆ ಮಾಡಲಿಲ್ಲ ಅವರು. ಅನ್ನದಾನ ಬಿಡುಗಡೆ ಮಾಡಲಿಲ್ಲ. ಪಾಪ ಅವ್ರು ಹಂಗಾದ್ರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಮಾಡಿದ್ದಾರೆ ಕೆಲಸ ಮಾಡ್ಯಾರೆ. ಅದ್ರ ಬಗ್ಗೆ ನಾವು ಹೇಳ್ಕೆನಾಗ ಆಗಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡ್ಯಾರ ಮಂಜಣ್ಣರು, ಮಾಡಿದ್ದಾರೆ. ಈ ಬಾರಿ ಅವರೇ ಬರ್ಬೋದು ಸರ್, ನಮಗೆ 100% ಅವರೇ ಬರ್ಬೋದು ಅಂತ ನಮಗೆ ಅನ್ಕೊಂಡಿದೆ. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಕೀರ್ತನ್ ಕುಮಾರ್ ಅವರು ನಿಂತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಬರುತ್ತೆ ಏನು ಸರ್? ಅದು ಯಾಕೆ ಗೊತ್ತಾ ಇವ್ರದೇ ಇನ್ನು ಪಕ್ಷ ನಮ್ಮ ಕರ್ನಾಟಕದ ಪಕ್ಷನೇ ಬರಲ್ಲ ಅಂದ್ರೆ ಅವ್ರದ್ದು ಅಲ್ಲಿನ ಡೆಲ್ಲಿಗಿರೋ ಪಕ್ಷ ಹೆಂಗ್ ಬರ್ತದೆ ಸರ್? ಅಲ್ಲ ಇವಾಗ ಆಮ್ ಆದ್ಮಿ ಅವ್ರು ಹೇಳ್ತಾ ಇದ್ರು ಸರ್, ಡೆಲ್ಲಿ ನೋಡಿ ನಾವು 200 ಕರೆಂಟ್ ಯೂನಿಟ್ ಎಲ್ಲ ಕೊಟ್ಟಿದ್ದೀವಿ, ಅದರ ಫುಲ್ ಅಭಿವೃದ್ಧಿ ಮಾಡ್ಬಿಡ್ತೀವಿ ಸರ್. ಅದೆಲ್ಲ ಆಗಲ್ಲ ಸರ್. ಇಲ್ಲೆಲ್ಲ ಏನು ಗೊತ್ತಾ, ಈಗ ವ್ಯಕ್ತಿ ನೋಡ್ತಾರೆ ಫಸ್ಟು, ವ್ಯಕ್ತಿ ನೋಡಿ ಇದು ಮಾಡ್ತಾರೆ ಸರ್. ಈಗ ಹೋಗ್ತಾರೆ ಸರ್ ವ್ಯಕ್ತಿ ನೋಡಿ. ಇನ್ನು ಮುನಿರಾಜ್ ಅವರು ಹಳೆ 2 ಸರಿ MLA ಆಗಿದ್ರು, ಅವರು ನಾವು ಅಭಿವೃದ್ಧಿ ಮಾಡಿದೀವಿ, ಜನ ಏನೋ ಲಾಸ್ಟ್ ಟೈಮ್ ಸೋಲಿಸ್ಬಿಟ್ರೆ ಈ ಸರಿ ಕೆಲಸ ಕೆಲ್ಸ್ತಾರೆ ಸರ್. ಅದು ಈಗ ಇವ್ರದಲ್ಲೇ ಇಬ್ಬಿಬ್ಲರ್ ಕಾಂಪಿಟೇಷನ್ ಐತಲ್ಲ ಸರ್, ಈಗ ಇಬ್ಬಿಬ್ಲರ್ ಕಾಂಪಿಟೇಷನ್. ಈಗ ಅವರು ಅವ್ರ ಕಡೆಗೂ ಹೇಳಂಗಿಲ್ಲ, ಇವ್ರ ಕಡೆಗೂ ಹೇಳಂಗಿಲ್ಲ, ಲೋಕೇಶ್ ಗೌಡಗೂ ಹೇಳ್ತಾರೆ, ಈ ಕಡೆ ಮುನಿರಾಜ್ಗೂ ಹೇಳ್ತಾರೆ. ಒಬ್ರಿಗೆ ಏನಾರ ಹೇಳಿದ್ರೆ ಒಬ್ರು ಎದ್ ನಿಂತ್ಕಂದ್ರೆ ಅವರು ಆಗ್ಬೋದು. ಇನ್ನು MLA ಎಲೆಕ್ಷನ್ ಅಲ್ಲಿ ಈಗ BJPಯಿಂದ ಬರೋದಾದ್ರೆ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಗೆಲ್ಬೋದು ಸರ್? ನನಗೆ ಇವರು ಲೋಕೇಶ್ ಗೌಡ ಅಂತ ನನಗೆ ಪರವಾಗಿಲ್ಲ ಅಂತ ನನಗೆ ಹೇಳ್ತಾರೆ, ನಮಗೆ ಗೊತ್ತಿರೋದು. ಕೆಲಸ ಏನಾದರೂ ಮಾಡ್ತಾರೆ ಲೋಕೇಶ್ ಗೌಡ ಅವರು? ಅಷ್ಟೊಂದು ಪರಿಚಯ ಇಲ್ಲ ಇವ್ರಿಗಿದ್ದಷ್ಟು ಪರಿಚಯ ಅವರಿಗಿಲ್ಲ. ಇಲ್ಲ ಹೊಸೊಬ್ರು, ಹೊಸೊಬ್ರು ಅಂತ ಏನಾರ ಏನೋ ಮಾಡ್ಬೋದು ಅಂತ ನಾನು ನಮಗೆ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಕೂಡ ಹೊಸೊಬ್ರು ಬಂದಿದ್ದಾರೆ, ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಅವ್ರು ಇನ್ನೂ ತೋರಿಸಿಲ್ಲಲ್ಲ ಸರ್, ತೋರಿಸಿಲ್ಲ ಅಲ್ಲ ಯಾರಿಗೂ. ತೋರಿಸಿದ್ರೆ ಏನಾರ ಮಾತ್ರ ಮಾಡ್ಬೋದಾಯ್ತು ಅವರು. ಈಗ ಇನ್ನು ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅವರು ಇನ್ನು. ಅದೇ ಈಗ ಏನು ಅನ್ಲೇಡಿದ್ರೆ ನಮ್ಮ JDSಲ್ಲಿ ಮಂಜಣ್ಣನೇ ಬರೋದು. ಇನ್ನು ಏನು ಅಂದರೆ ಕಾಂಗ್ರೆಸ್ನವರು ಸರ್, ನಾವು ದೇಶನೇ ಉದ್ಧಾರ ಮಾಡ್ತಿದ್ದೀವಿ, ಈ ಕ್ಷೇತ್ರದಲ್ಲಿ ನಮ್ಮ ಬಾವುಟ ಆರಿಸ್ತೀವಿ. ಅದು ಹೇಳೋಕ್ಕಾಗಲ್ಲ ಸರ್. ಯಾಕೆ ನಾವು ಈಗ ಪಬ್ಲಿಕ್ಕು ನಮ್ಮ ಇದು ಐದಾರು ಅವರು ಮನಸ್ಸು ಮಾಡಿದ್ರೆ ಆಗ್ಬೋದು. ಅದರಲ್ಲಿ ಇವ್ರಿಗೆ 5 ಜನ ನಿಂತಾರೆ, ಯಾರಿಗೆ ಯಾರಿಗೆ ಅಂತ ಇದು ಮಾಡ್ತಾರೆ ಹೇಳಿ. ಅಭ್ಯರ್ಥಿನ ಫಸ್ಟು ಅವರು ಕಂಡ್ರೆ ಇದು ಮಾಡಿಬಿಡ್ಬೇಕು. ಅದು ಅಂದರೆ ಆಗ ಆ ಥರ ಆಗಲ್ಲ. 5 ಜನ ಅಂದರೆ ನಾನು ನಿಂತ್ಕೊಂತೀನಿ, ನೀನು ನಿಂತ್ಕೊಂತೀನಿ, ಅವ್ರು ನಿಂತ್ಕೊಂತೀನಿ, ನಾವು ಬರ್ತೀವಿ ನಾವು ಬರ್ತೀವಿ ಅಂದರೆ ಈಗ ಅವ್ರು ಯಾರಿಗೆ ಕನ್ಫ್ಯೂಸ್ ಆಗತ್ತೆ ಅವ್ರಿಗೆ? ಅದು ಹೇಳಿ ಅದಕ್ಕೆ ಅದಕ್ಕೆ. ಸೊ ಏನು ಒಂದು ಕಾಂಗ್ರೆಸ್ನ ಬರೋ ಚಾನ್ಸಸ್ ಇದೆಯಾ ಇಲ್ಲಿ ಸರ್? ನನ್ನೇ ಡೌಟು ಸರ್ ಇಲ್ಲಿ, ಡೌಟು. JDS ಬಾವುಟ? ಹೌದು ಸರ್, ಹೌದು ಸರ್. ಹಾಗಾದ್ರೆ ಮಂಜುನಾಥ್ ಅವರು ಒಳ್ಳೆ ಕೆಲಸ ಅದು ಮಾಡಿದ್ದಾರೆ ಸರ್. ಪಾಪ ಮಾಡಿದ್ರು. ಇನ್ನು ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಕೆಲಸ ಇರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಎಲ್ಲ. ಪಾಪ ಅನ್ನ ದಾನ ಮತ್ತೆ ಕಿಟ್ಟು ಎಲ್ಲರಿಗೂ ಬಟ್ಟೆಗಳು ಯೂನಿಫಾರ್ಮ್ಸು ಎಲ್ಲರಿಗೂ ಡೈಲಿ ಊಟ ಎಲ್ಲ ಕೊಟ್ಟಾರೆ ಅವರು, ಕೊಟ್ಟಾರು ಕೊಟ್ಟಾರೆ. ಸೊ ಕ್ಷೇತ್ರ ಜನಕ್ಕೆ ಸ್ಪಂದನೆ ಮಾಡಿದ್ದಾರೆ ಸರ್. ನಮಗೆ 2 ಸರಿ ನಮಗೆ ನಾವು ನಮ್ಗೆ 2 ಸರಿ ಕಿಟ್ ಕೊಟ್ಟಾರೆ, 2 ಸರಿ ಕಿಟ್ ಕೊಟ್ಟಾರೆ. ನಮ್ಮ ಆಟೋ ಸಣ್ಣರಿಗೆ ಡ್ರೈವರ್ಗಳಿಗೆ ಬಟ್ಟೆಗಳು ಕೊಟ್ಟಿಸ್ತಾರೆ, ಒಳ್ಳೆ ಕೆಲಸ ಮಾಡ್ಯಾರೆ. ಡೈಲಿ ಊಟ ಕೊಡೋರಲ್ಲಿ ಡೈಲಿ ಊಟ ಕೊಡೋರು, ಡೈಲಿ ಊಟ ಕೊಡೋರು.
ಒಳ್ಳೆ ಕೆಲಸ ಮಾಡ್ತಾರೆ. ಎಸ್, ಇನ್ನು ರಾಜ್ಯದ ವಿಷಯ ಅಂತ ಬರೋದಾದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡಿದ್ರೆ ಕಾಂಗ್ರೆಸ್ ನಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರೇಸಲ್ ಅವರೇ, ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿಯವ್ರು ರೇಸಲ್ ಅವರೇ, ಇನ್ನು ಬಿಜೆಪಿಯಿಂದ ಈಗ ಬೊಮ್ಮಾಯಿ ಇದ್ದಾರೆ ಯಾರು ಬರ್ತಾರೆ ಗೊತ್ತಿಲ್ಲ. ಸೊ ಯಾರು ಮುಖ್ಯಮಂತ್ರಿ ಜನರಿಗೆ ಒಳ್ಳೆಯದು ರಾಜ್ಯದ ಮಟ್ಟಿಗೆ? ಸಿದ್ದರಾಮಯ್ಯ ಸರ್. ಯಾಕೆ ಸರ್? ಅಲ್ಲ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಇದು ವಿರುದ್ಧವಾಗಿ ಇದು ಮಾಡಲ್ಲ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವರು, ಅಭಿವೃದ್ಧಿ ಕೆಲಸ ಪಕ್ಕ ಮಾಡ್ತಾರೆ. ನಾಲ್ಕು ಜನಕ್ಕೆ ಹೆಂಗ ಗೊತ್ತಾ, ಅನ್ನದ್ದು ಎಲ್ಲ ಅನ್ನಭಾಗ್ಯ ಶಾದಿ ಭಾಗ್ಯ ಮನುಷ್ಯನಿಗೆ ಎಲ್ಲ ಇದು ಮಾಡ್ತಾರೆ. ಇನ್ನೊಂದು ಏನಾಗೈತೆ ಅಂತಂದರೆ ಬಿಜೆಪಿಯವರು ಈಗ ಅವರಿಗೆ ಇದು ಗೊತ್ತಿಲ್ಲ. ಏನು ಗೊತ್ತಾ, ನೋಡಿರಲ್ಲ ಈಗ ಸರ್ಕಾರ ಏನೇನು ಮಾಡ್ತೈತೆ ಏನೇನಿಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ಸಿದ್ದರಾಮಯ್ಯ ಇಲ್ಲ ಆಗೋ ಸರ್. ಇನ್ನು ಸೆಂಟ್ರಲಲ್ಲೂ ಕೂಡ ಬಿಜೆಪಿ ಇದೀವಿ ಸರ್, ಸ್ಟೇಟಲ್ಲಿ ನಾವೇ ಬಂದಿದ್ದೀವಿ, ನಾವು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಲ್ಲ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಯಾರು ಮೋದಿ ಮಾಡ್ತಾರೆ ಸರ್, ಕೆಲಸ ಮಾಡಿದ್ದಾರೆ ಅವರು, ಅವ್ರು ಸೆಂಟ್ರಲ್ ಅವ್ರು ಮಾಡಿದ್ದಾರೆ ಮೋದಿಯವರು. ಮೋದಿಯವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಕೆಲಸ ಮಾಡ್ಯಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಇಲ್ಲ ಸರ್, ಅವರು ಏನು ಮಾಡ್ತಾರೆ ಹೇಳಿ. ಏನು ಏನು ಅವ್ರು ಏನು ಅಭಿವೃದ್ಧಿ ಕೆಲಸ ಯಾವುದು ಮಾಡ್ತಿಲ್ಲ, ಯಾರಿಗೂ ಇದಿಲ್ಲ. ನಮ್ಮ ಇವತ್ತು ಗ್ಯಾಸ್ ರೇಟ್ ಕೇಳಿಬಿಟ್ರೆ ಇವತ್ತು ರಾಪಿಟ್ಟು ಇವತ್ತು ನಮ್ಮದು ಒಂದು ಇದು ಓಪನ್ ಮಾಡಿ ಕ್ಯಾನ್ಸಲ್ ಮಾಡ್ಸೋಕೆ ಯೋಗ್ತಿಲ್ಲ ಅವ್ರಿಗೆ. ಇವತ್ತು ಒಂದು ಆಟೋ ಡ್ರೈವರ್ ಏನೇನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾ? ಅವ್ರಿಗೆ ಹಾಂ, ಬೀದಿ ಬೀದಿ ಅಲಿತಿದ್ದೀವಿ. ಅವ್ರಿಗೆ ಅವ್ರಿಗೆ ಹೆಂಗೆ ಗೊತ್ತು ಬಂಡವಾಳ ಹಾಕಿರೋದು ನಾವು? ಅವ್ನಿಗೆ ವೈಟ್ ಬೋರ್ಡನಿಗೆ ಅವ್ನ ಟಿಕೆಟ್ ಇದ್ಕೊಡ್ಬೋದಾ? ಪರ್ಮಿಷನ್ ಐತೆ ಹೇಳಿ ಸರ್ ಮತ್ತೆ? ಹಾಂ, ಆರ್ ಟಿ ಓದ ಪರ್ಮಿಷನ್ ಐತೆ ಅವ್ರಿಗೆ? ಅವ್ರಿಗೆ ಯಾವ ಕಾರಣಕ್ಕೂ ಕೊಡೋಂಗಿಲ್ಲ. ಮತ್ತೆ ಇಂಥವ್ರಿಗೆ ನಾವು ಮಾಡ್ಬೋದಾ ಹೇಳಿ? ಹಾಂ, ಅದ್ರ ಬಗ್ಗೆ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಯಾರು ಯಾವುದು ಇದು ನಮಗೆ ಇದನ್ನೇ ಕೊಟ್ಟಿಲ್ಲ, ಗಮನವೇ ಇಲ್ಲ ಅವ್ರಿಗೆ. ಸಾರಿಗೆ ಸರಿಚ ಇವರು ಶ್ರೀರಾಮುಲು ಅವರೆಲ್ಲ ಇದ್ದಾರೆ, ಇವನು 6 ವರ್ಷಕ್ಕಾಗಿ ಉಸ್ತುವಾರಿ ಸಚಿವರು ಇಲ್ಲಿ. ಅವರಾದರೂ ಗಮನಕ್ಕೆ ತಗೊಂಬಂದು ಆಟೋ ಡ್ರೈವರ್ಗಳಿಗೆ ಈಗ ಅನ್ಯಾಯ ಆಗ್ತೈತೆ, ಇದು ಮಾಡೋಣ ಒಳ್ಳೇದು ಅನ್ನೋದು ಇವತ್ತು ಇಲ್ಲ ಸರ್ ಅವರು. ಇಲ್ಲ, ಇವತ್ತು ಇಲ್ಲ ಒಳ್ಳೇದಂತ ಮಾಡಿಲ್ಲ ಅವರು. ಇವತ್ತು ರಾಪಿಟ್ಟು ಎಲ್ಲಿ ಬೇಕಲ್ಲಿ ಹೊಡಿತಾರೆ ನಮ್ಮ ಆಟೋ ಡ್ರೈವರ್ಗಳು. ಇವತ್ತು ಭಾರಿ ಜೀವನ ಮಾಡೋದು ಭಾರಿ ಕಷ್ಟ ಆಗೋಬಿಡ ಸರ್, ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಬೆಳಗ್ಗೆ 500 ರೂಪಾಯಿ ಮಾಡಿಲ್ಲ ಸರ್ ನಾವು, ಬೆಳಗ್ಗೆ 500 ರೂಪಾಯಿ ಮಾಡೋಕ್ಕಾಗಿಲ್ಲ ಅಷ್ಟು. ಅಯ್ಯೋ, ನಮ್ಗೆ ಇದು ಮಾಡಿದ್ದಾರೆ ಅವರು. ಇವಾಗ ಗ್ಯಾಸ್ ರೇಟು ಎಲ್ಲ ಪ್ರತಿಯೊಂದು ಎಲ್ಲ ರೇಟ್ ಮಾಡಿದ್ದಾರೆ. ಎಲ್ಲಿ ಯಾವುದು ಇದು ನಮಗೆ ಒಂದು ಇದು ಇಲ್ಲ, ನಮ್ಮ ಆಟೋ ಡ್ರೈವರ್ಗಳ ಒಂದು ಅನುಕೂಲ ಇಲ್ಲ, ಅನುಕೂಲ ಇಲ್ಲ ಅವ್ರದ್ದು. ನಾವು ಸಿಕ್ಕಾಪಟ್ಟೆ ಅನುಕೂಲ ಮಾಡಿದ್ದೀವಿ, ಲೇಬರ್ ಕಾರ್ಡ್ ಕೊಟ್ಟಿದ್ದೀವಿ. ಏನು ಲೇಬರ್ ಕಾರ್ಡ್? ಇಲ್ಲ, ಲೇಬರ್ ಕಾರ್ಡ್ ಕೊಟ್ಟರೆ ಏನು ಕೊಡೋಣ? ಲೇಬರ್ ಕಾರ್ಡ್ ಕೊಟ್ಟರೆ ಏನು ಬಂದಿದ್ದು ನಮಗೆ? ಏನು ಬಂದಿಲ್ಲ, ಏನು ಬರ್ತದೆ, ಏನು ಬರ್ತದೆ ನಮಗೆ? ಕೋವಿಡ್ ಸಮಯದಲ್ಲಿ ಕೂಡ 3-3 ಸಾವಿರ ಸರ್, 3 ಸಾವಿರ ಹಾಕ್ಯಾರೆ. ಎಷ್ಟೋ ಜನಕ್ಕೆ ಇವಾಗ ಹಾಕ್ಯಾರೆ, ಒಂದು ಸರಿ ಬಂದೈತೆ, ಇನ್ನೊಂದು ಸರಿ ಬಂದ ದುಡ್ಡೇ ಬಂದಿಲ್ಲ. 5-5 ಸಾವಿರ ಬಂದೇ ಇಲ್ಲ ದುಡ್ಡು ನಮಗೆ, ಬಂದೇ ಇಲ್ಲ ದುಡ್ಡೇ ಬಂದಿಲ್ಲ, ಬಂದೇ ಇಲ್ಲ ದುಡ್ಡು. ದುಡ್ಡು ಬಂದಿಲ್ಲ ನಮ್ಗೆ, ಯಾಕಂದ್ರೆ ವಿದ್ಯುತ್ ಹೇಳ್ತಿರ್ಬೇಕಾರೆ ನಮ್ಮ ಅಕೌಂಟ್ ನಂಬರ್ ಬೇಕಾದ್ರೆ ಅವ್ರಿಗೆ ನಿಮಗೆ ಕೊಟ್ಬಿಡ್ತೀನಿ, ಆ ದುಡ್ಡು ಬಂದೈತೆ ಅಂತ ನೋಡ್ಬಿಡ್ರಿ. ಹಾಗಾದ್ರೆ ಯಾವ ಸರ್ಕಾರ ಬಂದರೆ ಚೆನ್ನಾಗಿ? ಸಿದ್ದರಾಮಯ್ಯ ಸರ್ಕಾರ ಬಂದರೆ. ಅಲ್ಲ, ಇವಾಗ ಡಿ ಕೆ ಶಿವಕುಮಾರ್ ಒಂದ್ಸರಿನೂ ಮುಖ್ಯಮಂತ್ರಿ ಆಗಿಲ್ಲ, ನನಗೊಂದು ಅವಕಾಶ ಕೊಟ್ಟರೆ ನಾನು ಅವರು ಸೆಂಟ್ರಲ್ಲಾಗಿ ತೀರ್ಮಾನ ಮಾಡ್ಕೋಬೇಕು ಸರ್. ಅದು ಅವರು ಹೇಗೆ ಗೊತ್ತಾ, ಈಗ ಸ್ಟೇಟ್ ಇಲ್ಲ ಗೊತ್ತಾಯ್ತು ನೀವು ಹೇಳಿದ್ದು. ಸೆಂಟ್ರಲ್ಲಾಗೆ ಅವರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು 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 ಸಿದ್ದರಾಮಯ್ಯ ಇರೋದು. ಅಂದರೆ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಅಂದರೆ ಕುಮಾರಸ್ವಾಮಿನೂ ಒಳ್ಳೆ ಕೆಲಸ ಮಾಡ್ಯಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕಿಲ್ಲ. ಈಗ ನಮಗೆ ಆಟೋ ಡ್ರೈವರ್ಗಳಿಗೆ ಅನ್ಯಾಯ ಮಾಡ್ತಾರೆ ಅಂದರೆ ಬಿಜೆಪಿ ಸರ್ಕಾರ. ಹೌದು, ಈಗ ಪ್ರೆಸೆಂಟ್ ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪನೂ ಇದು ಸರಿಯಿಲ್ಲ, ಏನೇನು ಸರಿಯಿಲ್ಲ ಸರ್. ಏನು ಗೊತ್ತಾ, ನಮ್ಮ ನಮ್ಮನ್ನೆಲ್ಲ ಅಯ್ಯೋ ತಿಂದು ಇದು ಮಾಡಿಬಿಟ್ಟಾರೆ. ಬೇಗ ಗೊತ್ತಾ, ಎಲ್ಲಿ ನೋಡ್ರು ಎಲ್ಲಿ ನೋಡ್ರು ಜನ ನೋಡ್ರಿ ಎಲ್ಲ ಉಗಿತಾರೆ. ರಾಜಕೀಯನೇ ಬೇಡಪ್ಪ ಅನ್ನೋದಂಗೆ ಆಯ್ತು, ಹಂಗಾಗೋಗ್ಬಿಡತ್ತೆ. ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬೇಡ ಅಂತ ಸರ್? ಅದು ಬೇಡ ಸರ್. ಹೆಂಗೆ ಗೊತ್ತಾ, ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ನಮ್ಮ ಆಟೋ ಡ್ರೈವರ್ಗಳಿಗೆ ಎಷ್ಟು ಅಯ್ಯೋನು ಸರ್ ಅಂತ, ಜನಗಳಿಗೆ ಎಷ್ಟು ಯಾವ ಜನಗಳಿಗೆ ಏನನ್ನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಅಲ್ಲ, ನಿಮಗೆ ಗೊತ್ತಿರ್ತೈತೆ. ಈಗ ಅಷ್ಟು ನಮ್ಮನ್ನ ಅಯ್ಯೋ ಅನ್ಸ್ಬಿಟ್ಟಾರೆ, ನಮಗೆ ಆ ಸರ್ಕಾರ ಬೇಡ ಅಂತ. ನಾವು ಈಗ 2023 ಇಲ್ಲಿನ ಸ್ಥಳೀಯ ಶಾಸಕರು ಯಾರು? ಇವರು ಆರ್ ಮಂಜುನಾಥ್. ಏನಾದ್ರು ಫೈಟ್ ಇದೆಯಾ ಅವ್ರಿಗೆ? ಐದಾರು ಸರ್, ಐದಾರು ಐದಾರು ಫೈಟ್ ಐತೆ ಸರ್, ಫೈಟ್ ಐತೆ. ಯಾರು ಯಾರು ಫೈಟ್ ಆಗ್ತದೆ? ಅದೇ ಲೋಕೇಶ್ ಗೌಡ ಅವರೇ. ಕಾಂಗ್ರೆಸ್ ಅವರು ಅಷ್ಟು ಒಂದು ಹೇಳೋಕ್ಕಲ್ಲ ಸರ್, ಅವ್ರು ಅಷ್ಟೊಂದೆಲ್ಲ. ಓಕೆ ಸರ್. ಎಸ್ ಸರ್, ನೀವೇನು ಹೇಳ್ತೀರಾ ಇಲ್ಲಿನ ಸ್ಥಳೀಯ ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ? ಇಲ್ಲಿ ಅಂದರೆ ಮಂಜಣ್ಣವರೇ ಬರೋದು, ಆರ್ ಮಂಜಣ್ಣವರೇ ಬರೋದು. ಇನ್ನು ಮುಖ್ಯಮಂತ್ರಿ ಸ್ಥಾನ ಹೇಳೋದಾದರೆ ನಮಗೆ ನನಗೆ ಕೇಂದ್ರದಲ್ಲಿ ಮೋದಿನೇ ಬೇಕು. ಯಾಕಂದರೆ ಈಗ ಇವರೇನು ಮಾಡ್ತಾರೆ, ಈಗ 2000 1000 ಕೊಟ್ಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಈಗ ನಾವು ನಮ್ಮದು ಊರೆಲ್ಲ ಬರೋದು ಕನಕಪುರ ಆ ಕಡೆ ಬರುತ್ತೆ. ನಾವಿಲ್ಲಿ ಡೈಲಿ ದುಡಿಮೆ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಆಯಿತಾ, ನಮಗೆ ಪ್ರಾಪರ್ಲಿ ಪರ್ಮನೆಂಟ್, ಈಗ ಪರ್ಮನೆಂಟ್ ಅಡ್ರೆಸ್ ಅನ್ನೋದು ಒಂದು ಏನು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಹೇಳಿ? ಆ ಥರ ನಮ್ಮದು ಪರ್ಮನೆಂಟ್ ಅಲ್ಲಿ ಅಡ್ರೆಸ್. ಇಲ್ಲಿ ಜೀವನ ಮಾಡೋಕ್ಕೆ ಬಂದಿದ್ದೀವಿ ಇವತ್ತಿರ್ಬೋದು, ನಾಳೆ ಖಾಲಿ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಇದು ಹೇಳಿ, ಈಗ ಮೋದಿ ಮಾಡಿರೋದು ಪರ್ಮನೆಂಟ್, ನನ್ನೊಬ್ಬನಿಗಲ್ಲ, ಇಡೀ ಇಡೀ ಎಲ್ಲ ಕಡೆ ರೈತನಿಗೂ ಮಾಡಿರೋದು ಕಿಸಾನ್ ಸಮೃದ್ಧಿ ಯೋಜನೆ ಅಂತೇಳಿ. ನಾನೀಗ ಅದರಲ್ಲಿ ಪನು ಈಗ 2-1 ಅವ್ರು ಮಾಡ್ದೆ ಗೊತ್ತಿಲ್ಲ ಎಷ್ಟು ವರ್ಷ ಆಯಿತು, ಅವ್ರು ಮಾಡಿದಾಗಿಂದ ನಾನು ಅದನ್ನು
ತಗೊಂತಾ ಇದೆ. ಇವತ್ತು ಸುದಾ ನೋಡಿ ಮೆಸೇಜ್ ಬಂದಿದೆ, ಬೆಳಗ್ಗೆ ರಾತ್ರಿ ಒಂದು ಗಂಟೆಗೆ ಬಂದಿದೆ ಮೆಸೇಜ್. ಯಾಕೆ ಅದಕ್ಕೆ ಅಂದರೆ ನಾನು ಯಾಕಂದರೆ ಮೋದಿನ ಬಯಸ್ತೀನಿ ಕೇಂದ್ರದಲ್ಲಿ. ಕೇಂದ್ರದಲ್ಲಿ ಇಲ್ಲಿ ಹೇಳೋಕ್ಕಾಗಲ್ಲ ಬಿಡಿ, ಕರ್ನಾಟಕದಲ್ಲಿ ಹೇಳೋಕ್ಕ ಅಲ್ಲ, ರಾಜ್ಯದಲ್ಲಾದ್ರೆ ಬಿಜೆಪಿ ಸರ್ಕಾರ ಇದೆ ತುಂಬ ಅಭಿವೃದ್ಧಿ ಮಾಡ್ತಾ ಅಂತ ನಮ್ಗೆ ಅನಿಸಿಕೆ ಇದೆ ಸರ್. ಹಾಂ, ಈ ಸ್ಥಳೀಯ ಕ್ಷೇತ್ರಕ್ಕೆ ಯಾರು ಯಾರು ಶಾಸಕರಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಆರ್ ಮಂಜಣ್ಣಾರ ಇಲ್ಲಿ. ಹಾಂ, ಇಲ್ಲಿ. ಸೊ ಇನ್ನೊಮ್ಮೆ ಮತ್ತೆ ಏನಾದರೂ ಬಿಜೆಪಿ ಸರ್ಕಾರ ಬಂದರೆ ಕರ್ನಾಟಕದ ಮಟ್ಟಿಗೆ ಏನು ಹೇಳ್ತಾರೆ ಅಂದರೆ, ಈಗ ಈಗಿನ ಇರೋ ಸಿಚುವೇಶನ್ಗೆ ಹಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಬಿ ಜೆ ಪಿ ಬಂದು ಅವರೇನಾದರೂ ಗೋಲ್ಮಾಲ್ ಕೆಲಸ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ ಜನ? ಅದನ್ನು ಅದನ್ನು ತುಳಿತಾರೆ ಅಷ್ಟೇ. ಹಾಗಾದರೆ ಮುಂದೆ ಯಾವ ಸರ್ಕಾರ ಬರಬೇಕು ಅಂತ ನಿಮಗೆ ಅನಿಸುತ್ತೆ? ನನ್ನ ಅನಿಸಿಕೆ ಬಿ ಜೆ ಪಿ ಬಂದರೆ ಒಳ್ಳೆಯದು ಅಂತ. ಸೊ ಇಲ್ಲಿನ ಜನ ಪಕ್ಷ ನೋಡಿ ವೋಟ್ ಹಾಕ್ತಾರೆ ಅನ್ಸತ್ತಾ ಅಥವಾ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರೆ? ಇಲ್ಲ ಸರ್, ಇಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಅದೇ ಅಲ್ಲಿ ಮಾಜಿ ಶಾಸಕರು ಇಲ್ಲೇ ಫಂಕ್ಷನ್ ಮಾಡಿದಾಗ ಎಲ್ಲರಿಗೆ ಡ್ರೈವರ್ಗಳಿಗೆ ಎರಡು ಜೊತೆ ಬಟ್ಟೆ ಕೊಡಿ ಅಂತ ಹೇಳಿದರು, ಕೊಟ್ಟು ಕೊಡಿ ಅಂತ ಹೇಳಿದರು. ಅದು ಅವರೇನು ಅವರು ಬಿಡುಗಡೆ ಮಾಡಿದ್ರೆ ಬಿಟ್ಟರೆ ಅದು ನಮಗೆ ಗೊತ್ತಿಲ್ಲ. ಸರಿನಾ, ಯಾರೋ ನಿಮ್ಮಂಥ ಮಧ್ಯವರ್ತಿಗೆ ಕೊಡಿ ಅಂತ ಹೇಳಿದರು. ಇದುವರೆಗೂ ನಮಗೊಂದು ಖರ್ಚಿಪ್ಪಾಗಲೂ ಬಂದಿಲ್ಲ. ಅದೇ ಆರ್ ಮಂಜಣ್ಣವರು ನಮಗೆ ಅವರೇನು ಘೋಷಣೆ ನಾವು ಕೇಳಲೂ ಇಲ್ಲ ಹೇಳಲೂ ಇಲ್ಲ. ಅವರಾಗವರೇ ಖುದ್ದಾಗಿ ನಮ್ಮದು ಅಲ್ಲಿ ಅಲ್ಲಿ ಇಲ್ಲಿ ವೋಟರ್ ಐ ಡಿ ಇಲ್ಲ, ನಮ್ಮದು ಇರೋದೇ ನಮ್ಮದು ಊರಲ್ಲಿ. ಆದ್ರೂ ನಾನು ಅವತ್ತು ಹೋದೆ, ಹಿಂಗೆ ಅಲ್ಲಿ ಕರೆದ್ರು ಹೋದೆ, ಅಲ್ಲೆಲ್ಲ ವೋಟರ್ ಐ ಡಿ ಇರೋರಿಗೆ ಮಾತ್ರ, ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವೋಟರ್ ಐ ಡಿ ಇರೋರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದವ್ರು ಅಂತ ಹೇಳಿದರು. ನಾನು ಸುಮ್ಮನೆ ನಮ್ಮ ಫ್ರೆಂಡ್ ಇಲ್ಲ ಕರೆದ್ರು, ಇವರೆಲ್ಲ ಹೋದೆ ಹೋದೆ ಅವ್ರನ್ನ ಹಿಂಗೆ ಕಾಕಿ ಡ್ರೆಸ್ ಹಾಕಿದ್ದೆ. ಏ ಕೊಡ, ಏನು ಆಟೋ ಡ್ರೈವರು ಅಂದರು. ನೋಡಿ, ಅದು ಈಗ ನಾವು ಅದನ್ನೇ ನಾವೇನು ಜೀವನ ಮಾಡಲ್ಲ ಸರ್ ಈಗ ಅಲ್ವಾ? ಒಂದು ಕಾಕಿ ಡ್ರೆಸ್ ಇಸ್ಕೊಂಬಂಡು ನಾವು ಜೀವನ ಮಾಡಲ್ಲ. ಅದು ಒಂದು ನೋಡಿ ಇಲ್ಲಿ ಎದೆಯಲ್ಲಿ ಇರುತ್ತೆ ಆಯ್ತರಾ? ಹಂಗೆ ಅವ್ರು ಕೊಡ್ತೀವಿ ಅಂದವ್ರು ಕೊಟ್ಟಿಲ್ಲ, ಇವ್ರು ಕೊಡಿ ಏನೋ ಇಲ್ದಿದ್ದವ್ರು ಕೊಟ್ಟಿದ್ದಾರೆ. ಆ ಸಂಬಸಕ್ಕೆ ನಾನು ನನ್ನ ಮನಸ್ಸು ಪಟ್ಟಿಗೆ ಇಲ್ಲಿ ಮಂಜಣ್ಣ ಬರ್ತಾರೆ ಅಂತ ಅಂತ. ಮತ್ತೆ ಇಲ್ಲಿ ಜೆ ಡಿ ಎಸ್ ಬಾವುಟ ಹಾರೋದು? ಜೆ ಡಿ ಎಸ್ ಬರುತ್ತೆ ಅಂತ ಇಲ್ಲಿ ದಾಸರಳ್ಳಿ, ಬೇರೆ ಕಡೆ ಗೊತ್ತಿಲ್ಲ ಸರ್ ನಮಗೆ. ದಾಸರಳ್ಳಿ ವಿಧಾನಸಭೆಯಲ್ಲಿ ಆರ್ ಮಂಜಣ್ಣವ್ರು ಬರ್ತಾರೆ ಅಂತ. ಅಲ್ಲ, ಈಗ ಎರಡು ಸಾರಿ ಆಲ್ರೆಡಿ ಎಮ್ ಎಲ್ ಎ ಆಗಿದ್ದೀನಿ, ನಾನು ಮತ್ತೆ ಗೆಲ್ತೀನಿ, ಬಿ ಜೆ ಪಿ ಬಾವುಟ ಹಾರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಆದರೆ ಅಲ್ಲಿ ಗೊಂದಲ ಇದೆ, ಇಬ್ಬರು ಟಿಕೆಟ್, ಒಬ್ಬರು ಲೋಕೇಶ್ ಗೌಡರು, ಇನ್ನೊಬ್ಬರು ಹಳೆ ಮುನಿರಾಜು ಅವರು, ಅವರು ಕೂಡ ಇಲ್ಲಿ ಹಳೆ ಹುಲಿ. ಸೊ ಏನು ಸರ್ ಈ ವಿಚಾರಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಮನೇಲಿ ಸಂಸಾರದಲ್ಲಿ ಗಂಡ ಹೆಂಡತಿ ಎರಡೂ ಅನ್ಯೂನ್ಯತೆ ಇದ್ದರೆ ಎರಡೂ ಜೋಡಿ ಥರ ಹೋಗ್ತೈತೆ. ಈಗ ಬಿ ಜೆ ಪಿಲಿ ಏನಾಗಿದೆ ಅಂದರೆ, ಈಗ ಅವ್ನಿಗೆ ಟಿಕೆಟ್ ಕೊಟ್ಟರೆ ನಾನೇನು ಮಾಡೋದು, ನೀನು ಟಿಕೆಟ್ ಕೊಟ್ಟರೆ ನಾನೇನು ಮಾಡೋದು ಅಂತ ಆ ಥರ ಭಿನ್ನಾಭಿಪ್ರಾಯ ಬಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಹೆಂಗಂದ್ರೆ ಹೊಲ ಉಳಕ್ಕೆ ನೇಗಿಲಿಗೆ ಎರಡೂ ಒಂದು ನೇಗಿಲು ಇರಬೇಕು, ಎರಡು ಎತ್ತು ಇರಬೇಕು, ಇಲ್ಲ ಎರಡು ಹಸ್ಕೊಳ್ ಇರಬೇಕು. ಒಂದು ಹಸನೋ ಇಲ್ಲ ಅಂದಿದ್ರು ಅದು ಒಳ ಉಳಕ್ಕೆ ಆಗಲ್ಲ. ಆ ವಿಷಯದ ಪಟ್ಟಿಗೆ ಇವರು ಒಂದೇ ಇವರೇ ಮಂಜಣ್ಣವರು. ಇನ್ನೂ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಗಂಡ ಹೆಂಡತಿ ಸರ್ ಒಂದು ಎರಡು ನೇಗಿಲಿದ್ದಂಗೆ ಅದಂತ ಇಬ್ರು ಅಲ್ಲಲ್ಲ ಇಬ್ರು ಟಿಕೆಟ್ ಫೈಟ್ ಮಾಡಿದ್ರೆ ಈ ಥರ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ 5 ಜನ ಆಕಾಂಕ್ಷಿಗಳಿದ್ದಾರೆ ಈ ಕ್ಷೇತ್ರಕ್ಕೆ. ಸೊ 5 ಜನ ಅಂದರೆ ಮನೆ ಮಂದಿ ಎಲ್ಲಾನು ನನಗೆ ಬೇಕು ಟಿಕೆಟ್, ನನಗೆ ಬೇಕು ಟಿಕೆಟ್ ಅಂತ ನೀವು ಹೇಳ್ತೀರಾ? ಅದು ಟೀಕೆ ಅದೇ ಸರ್, ಈ ಥರ ಆಗುತ್ತೆ ಅವಾಗ ಜನಗಳಿಗೆ ಏನಾಗುತ್ತೆ ಹೇಳಿ, ಜನಗಳಿಗೇನೆ ಅವಾಗ ಒಂಥರ ಏ ಇವರೆಲ್ಲ ಈ ಥರ ಕಿತ್ತಾಡ್ತಾರಪ್ಪ, ಯಾರೋ ಒಂದು ಒಬ್ಬರೇ ಇರೋ ವ್ಯಕ್ತಿಗೆ ನಾವು ಮಾಡೋಣ. ಈಗ ಏನಾಗುತ್ತೆ ಅಂದರೆ, ಈಗ ಇಬ್ಬರು ಮೂವರು ಇರೋ ಕೊಟ್ಟರೆ ನಾಳೆ ಸಹ ಬಂದಾಗ ಅವರು ಎಲ್ಲ ಹಂಗೆ ಹಿಂಗೆ ಮಾಡ್ತಾರೆ, ಅವರು ಖರ್ಚು ಮಾಡಿರ್ತಾರೆ, ಆ ದುಡ್ಡು ಮಾಡೋವ್ರಿಗೂ ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನಗಳೇ ಡಿಸಿಷನ್ ತಗೋತಾರೆ. ಈಗ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದರೆ, ರಾಷ್ಟ್ರ ಮಟ್ಟಕ್ಕೆ ಪಾಲಿಟಿಕ್ಸು ಯಾವ ರೀತಿ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಷ್ಟ್ರ ಕೇಂದ್ರ ಸೆಂಟ್ರಲ್ ನಮಗೆ ಬಿ ಜೆ ಪಿ ಇಷ್ಟ ಸರ್. ಓಕೆ, ಬಿ ಜೆ ಪಿ. ಈಗ ರಾಜ್ಯ ಸರ್ಕಾರದ ಮಾತಾಡೋದಾದರೆ, ರಾಜ್ಯ ಸರ್ಕಾರದ ಆಡಳಿತ ಆಗಲಿ ಕಾರ್ಯವೈಖರಿ ಆಗಲಿ ಯಾವ ಥರ ಅನ್ಸುತ್ತೆ ನಿಮ್ಗೆ? ಅದೇ ಈಗ ಮೋದಿಯವರು ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಇಲ್ಲೂ ಈಗ ರಾಜ್ಯದವರು ನಮ್ಗೆ 4,000 ಕೊಡ್ತಿದ್ದಾರೆ ಇಲ್ಲ ಅದ. ಅದೇ ರೀತಿ ಆದರೆ ನಮ್ಗೆ ಬಿ ಜೆ ಪಿ ಓಕೆ ಅಂತ ನಾನು ಹೇಳ್ತೀನಿ. ನನ್ನ ಓಟ್ ಬಂದಾಗ ನಾನು ಬಿ ಜೆ ಪಿಗೆ ಸರ್ ಹಾಕೋದು. ನಾನು ಇರೋದು ಕನಕಪುರ ವಿಧಾನಸಭಾ ಕ್ಷೇತ್ರ ಡಿ ಕೆ, ಆದರೂ ನಾನು ಹಾಕೋದು ಬಿ ಜೆ ಪಿ ಓಟು. ಕೆಲವೊಂದು ಕಡೆ ಕನಕಪುರ ಕ್ಷೇತ್ರ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ, ಡಿ ಕೆ ಶಿವಕುಮಾರ್ ಸಿ ಎಂ ರೇಸಲ್ಲಿದೆ ಸ್ವಾಮಿ, ಸೊ ಅವ್ರು ಏನಾದರೂ ಸಿ ಎಂ ಅಲ್ಲ. ನನ್ನ ಅನಿಸಿಕೆ ನಾನು ಹೇಳಿದ್ನಲ್ಲ, ನಾನು ಹೇಳಿದ್ದು ಇದೋವರೆಗೂ ನಾನು ಹಾಕಿರೋದು ಬೇರೆ ಬಿ ಜೆ ಪಿಗೆ ಓಟು, ಬೇರೆ ವಿಷಯ ಹೇಳೋಕ್ಕಾಗಲ್ಲ ಸರ್. 2023 ಚುನಾವಣೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಯಾರು? ಅದೇ ಆರ್ ಮಂಜಣ್ಣ ಅಂದ ಸರ್. ಇಲ್ಲಿ ಮಂಜಣ್ಣವ್ರೆ.